ಇವತ್ತಿನ ವಿಡಿಯೋದಲ್ಲಿ ಹೊರಗಡೆ ಸಿಕ್ಕುವಂತಹ ಕ್ಯಾಪ್ಸಿಕಮ್ ಬೊಂಡನ ಮನೇಲಿ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಒಂದ್ಸಲ ಮಾಡಿದ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಮೊದಲು ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ನಂತರ ಒಂದು ಬಟ್ಟೆಯಿಂದ ನೀರನ್ನೆಲ್ಲ ಒರೆಸಿ ನಾನು ವಿಡಿಯೋದಲ್ಲಿ ತೋರಿಸೋ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಾವು ಎಣ್ಣೆಗೆ ಹಾಕಿದಾಗ ಕ್ಯಾಪ್ಸಿಕಮ್ ಎಲ್ಲ ಒಳಗಡೆ ಚೆನ್ನಾಗಿ ಬೇಯುತ್ತೆ, ಹಾಗೆ ಸಾಫ್ಟಾಗತ್ತೆ ಅಂತ ಈ ಒಂದು ವಿಧಾನನ ನಾವು ಮಾಡಬೇಕಾಗತ್ತೆ. ಕೆಲವೊಬ್ಬರು ಒಂದು ಕ್ಯಾಪ್ಸಿಕಮ್ನ ನಾಲ್ಕು ಭಾಗ ಆಗಿ ಕಟ್ ಮಾಡಿಕೊಂಡು ಸಹ ಮಾಡ್ತಾರೆ. ಆದರೆ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ, ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕಾಗಿ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಟೀಸ್ಪೂನ್ ಆಗೋಷ್ಟು ಅಚ್ಚಕಾತ್ ಪುಡಿನ ಸೇರಿಸ್ಕೋಬೇಕು. ಕಾಲು ಟೀಸ್ಪೂನ್ ಆಗೋಷ್ಟು ಅರಶಿನನ ಸೇರಿಸ್ಕೊಂಡಿದ್ದೀನಿ. ನಂತರ ಅರ್ಧ ಟೀಸ್ಪೂನ್ ಆಗೋಷ್ಟು ಅಡುಗೆ ಸೋಡಾನ ಸೇರಿಸ್ಕೋಬೇಕು. ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸಹ ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಬೋಂಡ ಸ್ವಲ್ಪ ಗರ್ಗರಿಯಾಗಿ ಬರಬೇಕಲ್ವಾ, ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಬದಲಾಗಿ ನೀವು ಕಾರ್ನ್ಫ್ಲೋರನ್ನು ಸಹ ಸೇರಿಸ್ಕೋಬೋದು. ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಓಮ್ ಕಾಳನ್ನು ಕೈಯಲ್ಲಿ ಸ್ವಲ್ಪ ಈ ರೀತಿಯಾಗಿ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಓಮ್ ಕಾಳನ್ನು ಸೇರಿಸೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ ಅಂತ ಓಮ್ ಕಾಳನ್ನು ಸೇರಿಸಿದ್ದೀನಿ. ಹಾಗೆ ರುಚಿನೂ ಸಹ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮಗೆ ಸಿಕ್ಕಿಲ್ಲ ಅಂತ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕು, ತುಂಬ ತೆಳುವಾಗಬಾರ್ದು. ನಾವು ನಾರ್ಮಲಾಗಿ ಸ್ವಲ್ಪ ಬಜ್ಜಿ ಬೊಂಡಕ್ಕೆ ಹಿಟ್ಟನ್ನು ಕಲಿಸ್ತೀವಲ್ಲ, ಅದಕ್ಕಿಂತ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ, ಈ ಟೆಕ್ಸ್ಚರಲ್ಲಿ ಇರಬೇಕು. ನಾವು ಸ್ಪೂನಲ್ಲಿ ಉಲ್ಟ ಮಾಡಿ ಈ ರೀತಿಯಾಗಿ ಕೈಯಲ್ಲಿ ಎಳೆದ್ರೆ ನಮಗೆ ಇದು ಒಟ್ಟುಗೂಡಬಾರ್ದು. ಹಿಟ್ಟು ಈ ರೀತಿ ಸಪ್ರೇಟಾಗಿ ಕಾಣಿಸ್ತಾ ಇದೆ ಅಂದರೆ ಹದ ಸರಿಗಿದೆ ಅಂತ ಅರ್ಥ. ಇವಾಗ ಕ್ಯಾಪ್ಸಿಕಮ್ನ ಈ ರೀತಿಯಾಗಿ ಕಡಲೆ ಹಿಟ್ಟಲ್ಲಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಪೂರ್ತಿ ಬಿಸಿಯಾಗಿರುವಂತಹ ಎಣ್ಣೆಗೆ ಹಾಕೋಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿಲ್ಲ ಅಂದರೆ ಕಡಲೆ ಹಿಟ್ಟೆಲ್ಲ ಬಾಣಲೆಗೆ ಅಂಟೋ ಚಾನ್ಸ್ ಇರುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದೊಂದೇ ಬೋಂಡಗಳನ್ನ ಹಾಕಿ ನಾವು ಡೀಪ್ ಫ್ರೈ ಮಾಡಬೇಕಾಗತ್ತೆ. ಪೂರ್ತಿಯಾಗಿ ಎರಡು ಮೂರು ಬೋಂಡಗಳನ್ನ ಎಣ್ಣೆಗೆ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಹಾಗಾಗಿ ಒಂದೊಂದನ್ನೇ ಹಾಕಿ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಮಗೆ ಒಳಗಡೆನೂ ಸಹ ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟಾಗಿ ಆಗಬೇಕಲ್ಲ, ಹಾಗಾಗಿ ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಬಣ್ಣ ಬರೋವರೆಗೂ ಬೇಯಿಸಿ ತೆಗಿಬೇಕಾಗತ್ತೆ. ಇದೇ ರೀತಿ ಪ್ರತಿಯೊಂದು ಬೋಂಡನೂ ಸಹ ಹದವಾಗಿ ಒಂದೊಂದನ್ನೇ ನಾನು ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಮಧ್ಯಭಾಗಕ್ಕೆ ನಾನು ತೋರಿಸೋ ರೀತಿಯಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಒಂದನ್ನು ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಹಸಿ ಈರುಳ್ಳಿ, ಹಾಗೆ ತುರಿದಿಟ್ಟಿದಂತಹ ಕ್ಯಾರೆಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಗ್ರೀನ್ ಚಟ್ನಿ ಅಥವಾ ಸ್ವೀಟ್ ಚಟ್ನಿನೂ ಸಹ ಹಾಕ್ಕೋಬೋದು. ಆದರೆ ಅದ್ಯಾವುದು ಇಲ್ಲ ಅಂದರೆ ಇಷ್ಟೇ ಸಾಕು, ರುಚಿ ತುಂಬಾ ಚೆನ್ನಾಗಿರುತ್ತೆ. ಆ ಮಳೆ ಬರ್ತಿರೋ ಸಂದರ್ಭದಲ್ಲಿ ಅಥವಾ ಈ ಸಂಜೆ ಟೈಮಲ್ಲಿ ಈಗ ಚಳಿ ಜಾಸ್ತಿ ಇರೋದ್ರಿಂದ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿಯಾಗಿ ಒಂದ್ಸಲ ಕ್ಯಾಪ್ಸಿಕಮ್ ಬೊಂಡನ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ನಾವು ಹೊರಗಡೆಯಿಂದ ತಂದರೆ ಯಾವ ರೀತಿಯಾಗಿ ಟೆಕ್ಸ್ಟರು ಟೇಸ್ಟ್ ಇರುತ್ತೆ ಅದೇ ರೀತಿಯೇ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.